ರೈತರು ಬೆಳೆಯುವುದನ್ನು ಬಿಟ್ಟರೆ ಜನರು ಮಣ್ಣು ತಿನ್ನಬೇಕಾಗುತ್ತದೆ. ಸೈನಿಕರು ದೇಶ ಕಾಯುವುದನ್ನು ಬಿಟ್ಟರೆ ಜನರು ಮಣ್ಣೊಳಗಿರಬೇಕಾಗುತ್ತದೆ ಎಂಬಂತೆ ನಮ್ಮ ಸುಂದರವಾದ ದೇಶಕ್ಕಾಗಿ ತ್ಯಾಗ ಮಾಡುವವರ ಜೀವನದಲ್ಲಿ ಹಲವು ತೊಂದರೆಗಳಾಗುತ್ತಿದೆ. ಅದೇ ರೀತಿ ಒಂದು ಸಣ್ಣ ಹಳ್ಳಿಯಲ್ಲಿ ಶೋಷಣೆಗೊಳಗಾದ ಸೈನಿಕನ ಕುಟುಂಬವೊಂದು ತನ್ನ ಜನರಿಂದಲೇ ದೌರ್ಜನ್ಯವನ್ನು ಎದುರಿಸುತ್ತಿರುತ್ತದೆ. ಅವನ ಕುಟುಂಬಕ್ಕಾದ ಘಟನೆಯು ದುರ್ಬಲತೆ, ದ್ರೋಹ ಮತ್ತು ಮಾನವನ ಸ್ವಭಾವದ ಕ್ರೂರತೆಯ ವಿಷಯಗಳನ್ನು ತಿಳಿಸುತ್ತದೆ. ಸೈನಿಕನು ಸಂದರ್ಶನವೊಂದರಲ್ಲಿ ತನ್ನ ಕುಟುಂಬಕ್ಕಾದ ದುರಂತವನ್ನು ಹೇಳುವುದರ ಮೂಲಕ ಜಗತ್ತಿನಲ್ಲಿ ಜನರ ಜವಾಬ್ದಾರಿ ಮತ್ತು ಬದಲಾವಣೆಯನ್ನು ಬಯಸುತ್ತಾನೆ ಹಾಗೂ ಸಮಾಜದಲ್ಲಿ ನಡೆಯುತ್ತಿರುವ ಶೋಷಣೆಗಳನ್ನು ತಡೆಗಟ್ಟಲು ಮತ್ತು ನ್ಯಾಯಯುತ ಸಮಾಜದ ಸ್ಥಾಪನೆಗಾಗಿ ನಾವೆಲ್ಲರೂ ಶ್ರಮ ವಹಿಸುವುದು ಅಗತ್ಯವೆಂದು ತಿಳಿಸಲು ನಾನು ಮತ್ತು ನನ್ನ ಸ್ನೇಹಿತರು ಈಗ ನೃತ್ಯವನ್ನು ಪ್ರದರ್ಶಿಸುತ್ತಿದ್ದೇವೆ. ವ್ಯಕ್ತಿಯು ದೇಶ ರಕ್ಷಣೆಯ ಶಪಥ ಮಾಡಿರುತ್ತಾನೆ. ಅಂತಹ ವ್ಯಕ್ತಿಯನ್ನು ಸಹಾಯಕ, ನಿರ್ದಯಿಕ ಹಾಗೂ ಅಂತ್ಯವಿಲ್ಲದ ನೋವನ್ನು ನಾವು ಕಲ್ಪನೆ ಮಾಡಲು ಸಾಧ್ಯವೇ? ಅವನು ತನ್ನ ಪರಿವಾರವನ್ನು, ತನ್ನ ಪತ್ನಿಯನ್ನು ರಕ್ಷಣೆ ಮಾಡಲಾರದೆ ನಿಸಹಾಯಕನಾಗಿರುತ್ತಾನೆ. ಜನರು ಅವನ ಮನೆಯನ್ನು ಬೆಂಕಿಗೆ ಆಹುತಿ ಮಾಡಿ ಅವನ ಬೆಳೆಯನ್ನು ನಾಶಗೊಳಿಸಿರುತ್ತಾರೆ. ಅವನ ನೋವಿನ ಕಲ್ಪನೆ ಮಾಡಿ. ಕೂರಿಗಳು ಅವನ ಹೆಂಡತಿಯ ಬಟ್ಟೆ ಬಿಚ್ಚಿ ಆಕೆಯನ್ನು ನಗ್ನಗೊಳಿಸಿ ತಮ್ಮ ಕಾಮುಕ ದಾಹವನ್ನು ಎಳೆಳೆಯಾಗಿ ಬಿಚ್ಚಿ ಸಾವಿರಾರು ಜನಗಳ ಮಧ್ಯೆ ತಮ್ಮ ಕ್ರೂರತ್ವವನ್ನು ಮೆರೆದು ಆಕೆಯನ್ನು ಸಾಮೂಹಿಕ ಅತ್ಯಾಚಾರ ಮಾಡಿದರು. है कहाँ रे तू, है खुदा, है कहाँ रे तू, है सुना तू भटके मन को राह दिखाता है, मैं भी खोया हूँ मुझे घर बुलाता है, भगवान है कहाँ रे तू ಮೇ 4ನೇ ತಾರೀಖಿನಂದು ಆಗಿರುವ ಮನಕಲಕುವ ಆ ಘಟನೆಯು ಹೊರಗೆ ಬರಲು ಎಲ್ಲರ ಮನ ಬೆಚ್ಚಿ ಬಿದ್ದಂತಾಯಿತು. ಶೋಷಣೆಗೆ ಒಳಗಾದ ಮಹಿಳೆಯ ಪತಿಯು ಆ ಘಟನೆಯ ಬಗ್ಗೆ ವಿವರಿಸಿ ಹೇಳುವಾಗ ಕೇಳುವವರಿಗೆ ನಂಬಿಕೆ ಬರುತ್ತಿರಲಿಲ್ಲ. ಏನು ಈ ರೀತಿಯೂ ಆಗುವುದೇ ಎಂಬ ಒಂದು ಸಣ್ಣ ಅನುಮಾನ ಅವರ ಮನದಲ್ಲಿ ಮೂಡುತ್ತಿತ್ತು. ಆ ಮಹಿಳೆಯ ಗಂಡ ಭಾರತೀಯ ಸೇನೆಯ ನಿವೃತ್ತ ಅಧಿಕಾರಿಯಾಗಿದ್ದರು. ಅವರು ತಮ್ಮ ಯೌವನದ ಆ ಭಯಂಕರ ದಿನದ ಪೂರ್ತಿ ಕಥೆಯನ್ನು ಒಂದು ಸಂದರ್ಶನದಲ್ಲಿ ಹೇಳಿದರು. ಸಂದರ್ಶನವನ್ನು ಮುಂದುವರೆಸುತ್ತಾ ನಿವೃತ್ತಾಧಿಕಾರಿಯು ತನ್ನ ಬಗ್ಗೆ ಹೇಳುತ್ತಾ, ನಾನು ಕಾಂಪೋಗ್ ಎಂಬ ಊರಿನಲ್ಲಿ ವಾಸವಾಗಿರುವೆನು. ಯಾವ ಮಹಿಳೆಯರು ಅತ್ಯಾಚಾರಗೊಳಗಾದರೋ ಅವರಲ್ಲಿ ಒಬ್ಬರು ನನ್ನ ಹೆಂಡತಿ ಹಾಗೂ ಇನ್ನೊಬ್ಬ ಮಹಿಳೆ ನಮ್ಮ ಊರಿನವಳು. ಭಗವಾನ್ ಹೇ ಕಹಾ ರೇ ತೂ, ಹೇ ಖುದಾ, ಹೇ ಕಹಾ ರೇ ತೂ. ಸಂಜಾನ
तू क्या चाहे मैं समझा नहीं। ನಾನು ನನ್ನ ಇಡೀ ವೃತ್ತಿ ಜೀವನ ದೇಶದ ರಕ್ಷಣೆಗಾಗಿ ಶ್ರಮಿಸಿದೆ, ಆದರೆ ಇಂದು ನಾನು ತುಂಬಾ ನಿರಾಶಿತನಾಗಿದ್ದೇನೆ. ನಾನು ಒಬ್ಬ ಅಧಿಕಾರಿಯಾಗಿ ನನ್ನ ಹೆಂಡತಿ ಮನೆ ಊರಿನ ಜನರನ್ನು ರಕ್ಷಿಸಿಕೊಳ್ಳಲಾಗಲಿಲ್ಲ. ಇದರಿಂದ ನನಗೆ ತುಂಬಾ ದುಃಖ ಮತ್ತು ನಿರಾಶೆಯಾಗಿದೆ. ಆ ದುಷ್ಕೃತ್ಯ ಎಸಗಿದ ಅತ್ಯಾಚಾರಿಗಳು, ಮನೆ ಹಾಗೂ ಬೆಳೆಗಳಿಗೆ ಬೆಂಕಿ ಹಚ್ಚಿದ ದುಷ್ಕರ್ಮಿಗಳಿಗೆ ಕಾನೂನು ಕ್ರೂರ ಶಿಕ್ಷೆಯನ್ನು ವಿಧಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುಂದೆ ಈ ರೀತಿ ಕೃತ್ಯವನ್ನು ಎಸಗಲು ಯಾರಿಗೂ ಧೈರ್ಯ ಬರಬಾರದು. सोचे बिन समझे जतन करता ही जाता हूँ, तेरी जिद सर आंखों पर रख के निभाता हूँ. भगवान है कहाँ रे तू, ऐ खुदा है कहाँ रे तू. भगवान है कहाँ रे तू, ऐ खुदा है कहाँ रे तू.